ಆಂಧ್ರದಲ್ಲಿ ಹೊಸ ರಾಜಕೀಯ ದಾಳ ಎಸೆದರ ಪವನ್ ಕಲ್ಯಾಣ್ ಮಹೇಶ್ ಪ್ರಭಾಸ್ ಎನ್ ಟಿ ಆರ್ ರಾಮ್ಚರಣ್ ಬಗ್ಗೆ ಏನಂದ್ರು ತೆಲುಗು ಸ್ಟಾರ್ ನಟರ ಬಗ್ಗೆ ಪವನ್ ಕಲ್ಯಾಣ್ ಮಾತು ಪ್ಲಸ್ ಆಗುತ್ತಾ ಆಂಧ್ರ ರಾಜಕಾರಣ ಹಾಗೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಸ್ಟಾರ್ಸ್ ಇರತಕ್ಕಂಥ ಒಂದು ಇಂಡಸ್ಟ್ರಿ ಅಂದರೆ ಅದು ತೆಲುಗು ಸಿನಿಮಾ ಇಂಡಸ್ಟ್ರಿ ಎಲ್ಲರೂ ಕೂಡ ಸ್ಟಾರ್ಸು ಕುಟುಂಬಗಳ ನಿರ್ವಹಣೆ ಕುಟುಂಬಗಳ ಸ್ಟಾರ್ಸು ಸಿಕ್ಕಾಪಟ್ಟೆ ಇದೆ ಈ ನಡುವೆ ಪವನ್ ಕಲ್ಯಾಣ್ ಜನಸೇನಾ ಪಕ್ಷ ಸ್ಥಾಪನೆ ಆದ ಮೇಲೆ ರಾಜಕೀಯವಾಗಿಯೂ ಕೂಡ ಸಿನಿಮಾ ಸಿನಿಮಾ ಒಬ್ಬ ಸ್ಟಾರಾಗಿ ಮತ್ತು ರಾಜಕಾರಣಿಯಾಗಿ ಅಭಿಮಾನಿಗಳು ಒಬ್ಬ ಸ್ಟಾರಾಗಿ ಇಷ್ಟಪಡ್ತಾರೆ ಆದರೆ ರಾಜಕಾರಣಿಯಾಗಿ ಇಷ್ಟಪಡ್ತಾ ಇಲ್ಲ ಅನ್ನೋ ಒಂದು ವಾದ ಇತ್ತು ಅಥವಾ ಬೇರೆ ಬೇರೆ ಸ್ಟಾರ್ಗಳ ಅಭಿಮಾನಿಗಳು ಜನಸೇನಾ ಪಾರ್ಟಿಗೆ ಓಟ್ ಆಗ್ತಿಲ್ಲ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇತ್ತು ಈಗ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆಂಧ್ರದಲ್ಲಿ ವಿಧಾನಸಭಾ ಚುನಾವಣೆ ಜೊತೆಗೆ ಲೋಕಸಭಾ ಚುನಾವಣೆ ಆಗುತ್ತೆ ಅದಕ್ಕಿಂತ ಮುಂಚೆಯೇ ವಿಧಾನಸಭಾ ಚುನಾವಣೆ ಕೂಡ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಈಗಾಗಲೇ ಪವನ್ ಕಲ್ಯಾಣ್ ವರಾಹಿ ಯಾತ್ರೆಯನ್ನು ಇಡೀ ಆಂಧ್ರ ರಾಜ್ಯಾದ್ಯಂತ ಎಲ್ಲ ವಿಧಾನಸಭಾ ಕ್ಷೇತ್ರವಾರು ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಈ ನಡುವೆ ಪವನ್ ಅವರ ಮಾತುಗಳು ಈಗ ಅತಿ ಹೆಚ್ಚು ಚರ್ಚೆಗೆ ಕಾರಣ ಆಗ್ತಾಯಿದೆ ಆಂಧ್ರದಲ್ಲಿ ಅದು ಪ್ರತಿಯೊಬ್ಬ ಸಿನಿಮಾ ಸ್ಟಾರ್ ಅಭಿಮಾನಿಯಿಂದ ಹಿಡಿದು ಜಾತಿವಾರು ಜನ ಕೂಡ ಜಾತಿ ಗಣತಿಯ ವಿಚಾರವಾಗಿ ಜಾತಿ ಲೆಕ್ಕಾಚಾರದಲ್ಲೂ ಕೂಡ ಪವನ್ ಅವರ ಮಾತುಗಳು ಚರ್ಚೆ ಆಗ್ತಾ ಇದ್ದಾವೆ ಯಾಕಪ್ಪ ಅಂದರೆ ಪವನ್ ಕಲ್ಯಾಣನ ಬಹಿರಂಗ ಸಮಾವೇಶದಲ್ಲಿ ಮಾತನಾಡಬೇಕಾದ್ರೆ ಬಹುಶಃ ಇದೇ ಮೊದಲ ಬಾರಿಗೆ ಅನ್ಕೊಳ್ತೀವಿ ಒಬ್ಬ ಸ್ಟಾರು ಪವನ್ ಕಲ್ಯಾಣ ಹೊರತುಪಡಿಸಿ ಬೇರೆ ಬೇರೆ ಸ್ಟಾರ್ಗಳು ಕೂಡ ಈ ರೀತಿಯಾಗಿ ಮಾತನ್ನು ಆಡಿರಲಿಲ್ಲ ಪವನ್ ಕಲ್ಯಾಣ್ ಮಾತಾಡಬೇಕಾದ್ರೆ ನಾನು ಬರೀ ಆಂಧ್ರ ತೆಲಂಗಾಣಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥ ನಟ ಅಥವಾ ತೆಲುಗು ಭಾಷಿಕರಿಗೂ ಅಥವಾ ಪಕ್ಕಪಕ್ಕದಲ್ಲಿ ಒಂದೆರಡು ರಾಜ್ಯಗಳಿಗೆ ಮಾತ್ರ ಸೀಮಿತ ನಟ ಅಷ್ಟೇ ನಾನು ದೊಡ್ಡ ನಟ ಅಲ್ಲ ನನಗಿಂತೂ ದೊಡ್ಡ ನಟರು ಪ್ರಭಾಸ್ ಮತ್ತು ಮಹೇಶ್ ಬಾಬು ಮಹೇಶ್ ಬಾಬು ಮತ್ತು ಪ್ರಭಾಸ್ ಇವತ್ತು ಪ್ಯಾನ್ ಇಂಡಿಯಾ ಸ್ಟಾರ್ಗಳಾಗಿದ್ದಾರೆ ನನಗೆ ಇಲ್ಲ ಅವರು ಬೆಳಿಬೇಕು ಇನ್ನು ಎತ್ತರಕ್ಕೆ ಬೆಳಿಬೇಕು ಅನ್ನೋದು ನನ್ನ ಆಸೆ ಅನ್ನೋ ಮಾತನ್ನು ಹೇಳಿದ್ದಾರೆ ಜೊತೆಗೆ ರಾಮಚರಣ್ ತೇಜ ಹಾಗೂ ಜೂನಿಯರ್ ಎನ್ ಟಿ ಆರ್ ಗ್ಲೋಬಲ್ ಸ್ಟಾರ್ಸ್ ಆಗಿದ್ದಾರೆ ಅಲ್ಲು ಅರ್ಜುನ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ರವಿ ತೇಜ ಬಾಲಕೃಷ್ಣ ಅವರ ಸಿನಿಮಾಗಳು ಅತಿ ಹೆಚ್ಚು ಈಗ ದೊಡ್ಡ ಸ್ಟಾರ್ಸ್ ಆಗಿದ್ದಾರೆ ನನಗಿಂತೂ ಜಾಸ್ತಿ ಅವರು ಹಣವನ್ನು ಪಡಿತಾರೆ ಸಂಭಾವನೆಯನ್ನು ಪಡಿತಾರೆ ಆದರೆ ಅದು ಸಿನಿಮಾ ಸಿನಿಮಾ ಬೇರೆ ನಾನು ಸಿನಿಮಾಗಳನ್ನ ಮಾಡ್ತೀನಿ ಅದು ರಾಜಕಾರಣ ಬೇರೆ ರಾಜಕಾರಣ ಮತ್ತು ಸಿನಿಮಾವನ್ನು ಒಟ್ಟಾಗಿ ನೋಡಬೇಡಿ ನೀವು ನೀವು ಪ್ರಭಾಸ್ ಫ್ಯಾನ್ಸ್ ಆಗಿರ್ಬೋದು ಮಹೇಶ್ ಬಾಬು ಫ್ಯಾನ್ಸ್ ಆಗಿರ್ಬೋದು ಬಾಲಕೃಷ್ಣ ಫ್ಯಾನ್ಸ್ ಆಗಿರ್ಬೋದು ಎನ್ ಟಿ ಆರ್ ರಾಮ್ ಚರಣ್ ಅಲ್ಲು ಅರ್ಜುನ್ ಹೀಗೆ ಬೇರೆ ಬೇರೆ ಸ್ಟಾರ್ಗಳ ಫ್ಯಾನ್ಸ್ ಆಗಿರ್ಬೋದು ನೀವು ಫ್ಯಾನ್ಸ್ ಬೇರೆ ಜಾತಿ ಬೇರೆ ರಾಜಕೀಯ ಬೇರೆ ನಾನು ಈ ಫ್ಯಾನ್ಸ್ ಕಿತ್ತಾಟವನ್ನು ಪಕ್ಕಕ್ಕಿಟ್ಟು ಎಲ್ಲರೂ ಸಿನಿಮಾಗಳಲ್ಲಿ ನೋಡಿ ನಾನು ಕೂಡ ಬೇರೆ ಬೇರೆ ಸ್ಟಾರ್ಗಳ ಸಿನಿಮಾವನ್ನ ನೋಡ್ತೀನಿ ಎಂಜಾಯ್ ಮಾಡ್ತೀನಿ ಅದು ಸಿನಿಮಾ ಮನೋರಂಜನೆಗೆ ಮಾತ್ರ ಆದರೆ ಭವಿಷ್ಯದ ದೃಷ್ಟಿಯಲ್ಲಿ ನೋಡಿದಾಗ ನಾವು ರಾಜಕಾರಣ ಇಂಪಾರ್ಟೆಂಟ್ ಆಗುತ್ತೆ ಯಾರೋ ಮಹೇಶ್ ಬಾಬು ಫ್ಯಾನು ಅಥವಾ ಎನ್ ಟಿ ಆರ್ ಫ್ಯಾನ್ಸು ಪವನ್ ಕಲ್ಯಾಣ್ ಫ್ಯಾನ್ಸ್ ಜಗಳ ಆಡಿದ್ರಂತೆ ಈ ಥರ ಸುದ್ದಿ ಕೇಳಿದಾಗ ಬೇಜಾರಾಗುತ್ತೆ ಒಂಥರ ನಗು ಬರುತ್ತೆ ಯಾಕೆ ಕಿತ್ತಾಡ್ತಾರೆ ಇವರು ಅಂತ ಸಿನಿಮಾ ಬೇರೆ ರಾಜಕಾರಣ ಬೇರೆ ಸೊ ಸಿನಿಮಾ ನೀವು ಸ್ಟಾರ್ಗೆ ಸೀಮಿತ ಆಗಿದೆ ರಾಜಕಾರಣವನ್ನು ನನ್ನ ಮಾತನ್ನು ಕೇಳಿ ದಯವಿಟ್ಟು ಓಟನ್ನು ಹಾಕಿ ಈ ಬಾರಿ ನನಗೆ ಓಟ್ ಕೊಡಿ ಅನ್ನೋ ಒಂದು ದಾಳವನ್ನು ಪವನ್ ಕಲ್ಯಾಣ್ ಈ ಬಾರಿ ಮಾತನಾಡ್ತಾ ಇದ್ದಾರೆ ಅಂದರೆ ಇಷ್ಟು ದಿನ ಒಂದು ಟಾಕ್ ಇತ್ತು ಆಂಧ್ರದಲ್ಲಿ ಪವನ್ ಕಲ್ಯಾಣ್ಗೆ ಅವ್ರ ಅಭಿಮಾನಿಗಳು ಮಾತ್ರ ಓಟ್ ಹಾಕ್ತಾರೆ ಬೇರೆ ಸ್ಟಾರ್ಗಳ ಅಭಿಮಾನಿಗಳು ಓಟ್ ಹಾಕೋಲ್ಲ ಈ ಬಾರಿ ಅಂತ ಸೊ ಆ ಒಂದು ನೆಗೆಟಿವಿಟಿಯನ್ನು ಪವನ್ ಕಲ್ಯಾಣ್ ಪಾಸಿಟಿವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನೀವು ಯಾರು ಫ್ಯಾನ್ ಆದರೂ ಆಗಿರಿ ಗುರು ನೀವು ಮಹೇಶ್ ಬಾಬು ಫ್ಯಾನು ಎನ್ ಟಿ ಆರ್ ಫ್ಯಾನು ಬಾಲ್ ಬಾಲಕೃಷ್ಣ ಫ್ಯಾನು ಯಾರ ಫ್ಯಾನಾದರೂ ಆಗಿರಿ ನೀವು ಅವ್ರ ಫ್ಯಾನೇ ಆಗಿರಿ ಓಟ್ ಮಾತ್ರ ನನಗೆ ಹಾಕಿ ಅವ್ರು ರಾಜಕಾರಣದಿರಿ ಅವ್ರಿಗೆ ಹಾಕಿ ಬೇಡ ಅಂದೆ ಬೇ ಬೇಡ ಅಂತೇಳಲ್ಲ ಆದರೆ ಅವ್ರು ಯಾರು ರಾಜಕಾರಣದಲ್ಲಿಲ್ಲ ಹಾಗಾಗಿ ನನಗೆ ಆ ಒಂದು ಮತವನ್ನು ಕೊಡಿ ಬದಲಾವಣೆಗೋಸ್ಕರ ನನಗೆ ಓಟ್ ಕೊಡಿ ಅನ್ನೋ ಒಂದು ಮಾತನ್ನು ಪವನ್ ಕಲ್ಯಾಣ್ ಕೇಳ್ತಾ ಇದ್ದಾರೆ ಸೊ ಹೀಗಾಗಿ ಈ ಪವನ್ ಕಲ್ಯಾಣ್ ಅವರ ಈ ಮಾತುಗಳು ಈಗ ಎಲ್ಲ ಸಿನಿಮಾ ಸ್ಟಾರ್ಗಳ ಅಭಿಮಾನಿಗಳು ಚರ್ಚೆ ಮಾಡ್ತಾ ಇದ್ದಾರೆ ಹೌದು ಪವನ್ ಕಲ್ಯಾಣ್ ಹೇಳಿದ ಸರಿಯೇ ನಾವು ಸಿನಿಮಾ ವಿಚಾರವಾಗಿ ಸ್ಟಾರ್ ಸ ಸ್ಟಾರ್ಗಳ ಅಭಿಮನ್ಯಗಳಾಗಿರ್ಬೋದು ಅದು ರಾಜಕಾರಣಕ್ಕೆ ಬಂದಾಗ ಈ ಒಂದು ಮಾತನ್ನು ಕೇಳಬೇಕು ನಾವು ಜಾತಿಯನ್ನು ಬಿಟ್ಟು ಕಮ್ಮ ಕಾಪು ನಾಯ್ಡು ಹೀಗೆ ಸಾಕಷ್ಟು ಜಾತಿ ಕ್ಯಾಲ್ಕುಲೇಷನ್ ಜಾಸ್ತಿ ಇದೆ ಆಂಧ್ರದಲ್ಲಿ ಕರ್ನಾಟಕದಲ್ಲಿ ಹೇಗೋ ಅದೇ ರೀತಿಯಾದ ಒಂದು ಜಾತಿ ರಾಜಕಾರಣ ಜಾತಿ ಸಮೀಕರಣ ಆಂಧ್ರದಲ್ಲಿ ಕೆಲಸ ವರ್ಕೌಟ್ ಆಗುತ್ತೆ ರಾಜಕಾರಣದಲ್ಲೂ ಕೂಡ ಹೀಗಾಗಿ ಪವನ್ ಅವರ ಮಾತುಗಳು ಸ್ಟಾರ್ಗಳ ಬಗೆಗಿನ ಮಾತುಗಳು ಜಾತಿ ವಿಚಾರವಾಗಿ ನಾನು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ನಾನು ಹೋರಾಟವನ್ನು ಮಾಡ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಪವನ್ ಕಲ್ಯಾಣ್ ಹೇಳಿದ್ದಾರೆ ಹೀಗಾಗಿ ಪವನ್ ಅವರ ಈ ಮಾತುಗಳು ಮುಂಬರುವ ವಿಧಾನಸಭಾ ಚುನಾವಣೆಗೆ ಜನಸೇನ ಪರವಾಗಿ ಮತಗಳಾಗಿ ಪರಿವರ್ತನೆ ಆಗಬಹುದಾ ವೆಯ್ಟ್ ಮಾಡೋಣ ಪವನ್ ಅವರ ಮಾತುಗಳ ಬಗ್ಗೆ ನೀವೇನು ಹೇಳ್ತೀರ ರಾಜಕಾರಣ ಬೇರೆ ಸಿನಿಮಾ ಬೇರೆ ಸೊ ಸಿನಿಮಾ ಸ್ಟಾರ್ಗಳನ್ನು ನೀವು ಎಷ್ಟು ಗೌರವಿಸ್ತೀರೋ ಗೌರವಿಸಿ ಅವ್ರನ್ನ ಅವ್ರನ್ನ ಪೂಜೆ ಮಾಡಿ ಸಿನಿಮಾಗಳ ಹಿಟ್ಟು ಆಗಲಿ ಎಲ್ಲವೂ ಕೂಡ ಚೆನ್ನಾಗಾಗಲಿ ಅದು ರಾಜಕಾರಣ ಬಂದಾಗ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತಾರೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ